ಪರಿಚಯ ಮಾಡ್ಕೊಳ್ಳೋಷ್ಟು ಒಳ್ಳೆ ಸಂಬಂಧ ಸದ್ಯಕ್ಕಂತೂ ಇಲ್ಲ ಬ್ರದರ್. ಈಗದಷ್ಟು ಮುಖ್ಯನೂ ಅಲ್ಲ. ಬಟ್ ಒಂದು ದಿನ ನಿಮಗೆ ಅವ್ರನ್ನ ಪರಿಚಯ ಮಾಡ್ಕೊಟ್ಟೆ ಕೊಡ್ತೀನಿ. ಏನ್ ತಗೋತೀರಾ, ಕಾಫಿ ಅಥವಾ ಟೀ? ಇಲ್ಲ, ಮೊದಲು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಕಾಫಿ ಆರ್ ಟೀ? ಮೊದಲು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಕಾಫಿ ಆರ್ ಟೀ? ಕಾಫಿ. ದೇವತೆಗಳು ಮಾತ್ರ ಕುಡಿಯುವಂತ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಂದ್ರೆ ಸುರಪಾನನ ಮತ್ಕಿದ್ ಬರಲ್ಲ ತಾನೆ? ಅದರ ಅರ್ಥ ಅಷ್ಟು ಸೂಪರ್ ಮಾಡ್ಕೊಂಡು ಬರ್ತೀನಿ ಅಂತ. ಜಸ್ಟ್ 5 ಮಿನಿಟ್ಸ್. ಓಕೆ. ಅವಳೇನ್ ಕೇಳ್ತಾಳೋ ಅದನ್ನ ಕೊಟ್ಕಳ್ಸೋಣ ಅನ್ನೋ ಉದ್ದೇಶದಿಂದನೇ ನಾನು ಹೋಗಿದ್ದೆ. ವಿಷಯ ಯಾವತ್ತಿದ್ರೂ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಯಾವತ್ತೋ ಗೊತ್ತಾಗೋ ವಿಷಯ ಇವತ್ತೇ ಗೊತ್ತಾಗ್ಲಿ ಬಿಡಿ. ಏನೋ ಹೇಳಬೇಕು ಅಂತ ಕರ್ಕೊಂಡು ಹೋದ್ಲು, ಆದ್ರೆ ಏನು ಹೇಳಿಲ್ಲ. ರಾಧಿಕಾ, ಹೇಳಿದ್ನಲ್ಲ ವಿಶಾಖ ನನಗೇನು ಕೇಳಲಿಲ್ಲ. ನಾನು ಯಾವತ್ತಿದ್ರು ನಿನ್ನ ರಾಧಿಕಾ 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 ವಿಶಾಖ ಜೊತೆ ಹೊರಹೋಗ್ ಬಂದಾಗಿಂದ ಯಾಕೆ ಅವ್ರು ಒಂಥರ ಆಗಿದ್ದಾರೆ? ವಿಶಾಖ ಅಂತ ಏನ್ ಕೇಳಿದ್ದಾಳೆ? ಯಾಕೆ ಇವ್ರು ನನ್ನ ಜೊತೆ ಏನ್ ಹೇಳ್ತಿಲ್ಲ? ಅದೇನು ಅಂತ ಆ ವಿಶಾಖ ಹತ್ರನೇ ಬಾಯ್ ಬೆಳೆಸ್ಬೇಕು. ವಿಶಾಖ, ವಿಶು ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, ತುಂಬಾ ಗೊಂದಲದಲ್ಲಿರ್ತಾರೆ, ತುಂಬಾ ಆತಂಕದಲ್ಲಿರ್ತಾರೆ, ದಿನೇ ದಿನೇ ಅವರು ಕುಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನೀನೆ ಅಂತ ನನಗೆ ಗೊತ್ತು. ಹೇಳು ವಿಶಾಖ, ವಿಶು ಹತ್ರ ನೀನೇನ್ ಕೇಳ್ದೆ? ಹಾ ರಾಧಿಕಾ, ಇಂಥ ಚಿಲ್ಲಿ ಚಿಲ್ಲಿ ಮಿರ್ಚಿ ಮಿರ್ಚಿ ಸ್ವೀಟ್ ಅಂಡ್ ಹಾಟ್ ನ್ಯೂಸ್ ನ ನಿನ್ನ ವಿಶು ಹತ್ರ, ಓ ಸಾರಿ ಸಾರಿ, ನನ್ನ ವಿಶು ಹತ್ರ ನೀನೇ ಕೇಳ್ಬೇಕಿತ್ತು. ನನಗೆ ಹೇಳೋದಕ್ಕೆ ನಾಚಿಕೆ ಆಗತ್ತೆ. We'll be right back.
ಏನು ನೀನ್ ಕೇಳ್ಬಿಟ್ರೆ ನಾನು ಹೇಳ್ಬಿಡ್ಬೇಕಾ? ಏನೇ ಹೆದರಿಸ್ತಿದ್ಯಾ? ನೀನ್ ಏನು ಅಂತ ನಾನು ಹೆದರಿಸ್ಬೇಕು? ನೀನ್ ಯಾರು ಅಂತ ನಾನು ಹೆದರಿಸ್ಬೇಕು? ನಿನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ನಾನು ನಿನ್ಗೆ ಹೆದರಿಸ್ಬೇಕು? ನೋಡು ವಿಶಾಖ, ವಿಶು ಹತ್ರ ನೀನ್ ಏನ್ ಕೇಳ್ದೆ ನನಗ್ ಗೊತ್ತಾಗ್ಬೇಕು. ಮಧ್ಯೆ ಕೊಡೋದು ತಗೊಳ್ಳೋದು ಸಾವಿರಾರು ಇರುತ್ತೆ, ಅದನ್ನೆಲ್ಲ ನಿನಗ್ ಹೇಳ್ಬೇಕು ಅಂತ ಏನು ಇಲ್ವಲ್ಲ? ಹೌದು, ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕೇಳೋದಿಕ್ಕೆ ನೀನ್ ಯಾರು ಅಂತ? ರಾಧಿಕಾ, ಅವಳ ಹತ್ರ ಯಾಕೆ ಜಗಳ ಆಡ್ತಿದ್ಯಾ? ಮನುಷ್ಯರು ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಇಂಥವ್ರ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ಗೊತ್ತಿಲ್ಲ ಅತ್ತೆ, ವಿಶು ಮನ್ಸನ್ನ ಹಾಳು ಮಾಡಿದಾಳೆ ಇವಳು. ಅವರು ಪ್ರತಿ ಕ್ಷಣ ಕೊರಗೋ ಹಾಗೆ ಮಾಡಿದಾಳೆ. ಅವ್ ನೆಮ್ಮದಿನ ಕಿತ್ಕೊಂಡಿರೋ ಪಾಪಿ ಇವಳು. ಮನ್ಸನ್ನೆಲ್ಲ ಒಡ್ದಿರೋ ಇವಳು ಈ ಮನೆನ ಒಡಿದೇ ಇರ್ತಾಳ? ಇವತ್ ಇವಳಿಗೆ ಬುದ್ಧಿ ಕಲಿಸ್ದೆ ಬಿಡಲ್ಲ ನಾನು. ಹೇಳೆ, ವಿಶ್ವ ಹತ್ರ ಏನ್ ಕೇಳ್ದೆ ಹೇಳು. ಏಯ್, ಜಾಸ್ತಿ ಕಿರುಚ್ಬೇಡ. ನನ್ ವಿಶು ಹತ್ರ ಏನ್ ಕೇಳಿದ್ದೀನಿ ಅನ್ನೋದು ನಿನಗ್ ಗೊತ್ತಾದ್ರೆ ನಿನ್ನ ಗಂಟ್ಲು ಆರ್ ಹೋಗುತ್ತೆ. ಅದನ್ನ ನಿನಗ್ ಹೇಳಿದ್ರೆ ಕೇಳಿ ಸಹಿಸ್ಕೊಳ್ಳೋ ಧೈರ್ಯ ನಿನಗಿದ್ಯಾ? ನೀನೀಗಿರೋ ಸ್ಥಿತಿನಲ್ಲಿ ಆ ವಿಷಯನ ಕೇಳಬಾರ್ದು. ಕೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿನಗಿರಲ್ಲ.
ನಾನ್ ವಿಶು ಹತ್ರ ಏನ್ ಕೇಳಿದೀನಿ ಅಂತ ಹೇಳ. ಒಬ್ಳು ಹೆಂಡತಿ ತನ್ನ ಗಂಡನಿಂದ ಏನೇನೆಲ್ಲ ಅಪೇಕ್ಷೆ ಪಡ್ತಾಳೋ ಅದನ್ನೆಲ್ಲ ನಾನು ವಿಶು ಹತ್ರ ಕೇಳಿದೀನಿ. ಏನೇ ಏನೇ ಇವಾಗ ರಾಧಿಕಾಳ ರಣಚಂಡಿ ಅವತಾರ ಅಕ್ಕ ತಂಗಿರು ಯುದ್ಧ ಶುರುವಾಗಿದೆ ನೋಡೋಣ. ಇರು ಯುದ್ಧದಲ್ಲಿ ವಿಶಾಖ ಸೋಲತರ ಕಾಣಿಸ್ತಿದ್ದಾಳ. ಹಾಗಂತೀಯ? ಇದಕ್ಕಿದ್ದಾಗಿ ರಾಧಿಕಾಗ ಇಷ್ಟೊಂದು ಧೈರ್ಯ ಬರೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದ್ರೆ, ಇಷ್ಟು ದಿನ ನಿನ್ನೆಲ್ಲ ಈ ಮನೆಯಲ್ಲಿ ಇಟ್ಕೊಂಡಿದ್ದೆ ತಪ್ಪು. ಎಲ್ಲರ ತಾಳ್ಮೆಗೂ ಒಂದು ಮಿತಿ ಅನ್ನೋದೊಂದು ಇರುತ್ತೆ ವಿಶಾಖ. ನಮ್ಮೆಲ್ಲರೂ ಒಳ್ಳೆತನನ ನೀನು ದುರುಪಯೋಗ ಪಡಿಸ್ಕೊಂಡಿದ್ಯಾ. ಇನ್ನು ಒಂದು ಕ್ಷಣ ಒಂದು ಕ್ಷಣ ನೀನು ಈ ಮನೆಯಲ್ಲಿ ಇರಬಾರ್ದು. ನಡಿ ಆಚೆ, ಹೋಗಲ್ಲ ಕಣೆ. ಇದು ನನ್ನ ಮನೆ, ನನಗೆಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೋಡು ವಿಶಾಖ, ಇವತ್ತಿನವರೆಗೂ ನೀನು ರಾಧಿಕನ ಒಂದು ಮುಖ ನೋಡಿದ್ಯಾ. ನೀನಾಗ ನೀನೇ ಈಗ ಈ ಮನೆಯಿಂದ ಆಚೆ ಹೋಗದೆ ಹೋದ್ರೆ ಈ ರಾಧಿಕನ ಎರಡನೇ ಮುಖ ನೋಡ್ಬೇಕಾಗುತ್ತೆ. ನೋಡ್ ರಾಧಿಕಾ, ನನ್ನ ತಂಟಕ್ಕೆ ಬರಬೇಡ. ಕಾನೂನು ದೃಷ್ಟಿಯಿಂದ ನಾನೇ ಕಣೆ ವಿಶ್ವ ಹೆಂಡತಿ. ಯಾವುದೇ ಕಾನೂನು, ಸತ್ಯ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು ತಾನೆ. ಎಲ್ಲ ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದಕ್ಕೆ ಆ ಕೃಷ್ಣ ಇದ್ದಾನೆ. ನಡಿ ಆಚೆ. ನೋಡ್ರ ಅದಕ್ಕ, ನಡಿ ಆಚೆ ಅಂದೆ. ನಡಿ
ಅಂತ ಓದೋನು ಈಗ ಬರ್ತೀನಿ ನೋಡಿ ಬ್ರದರ್. ಗಂಡ್ಮಗ್ಳು ಕಾಫಿ ಮಾಡೋದು ರಾಜ್ಯಭಾರ ಮಾಡಿದಷ್ಟೇ ಕಷ್ಟ ಅಂತ ಗೊತ್ತಿರಲಿಲ್ಲ. ಪ್ಲೀಸ್ ಥ್ಯಾಂಕ್ ಯು. ಎಷ್ಟೇ ಆದ್ರೂ ದೇವತೆಗಳು ಕುಡಿಯುವಂತ ಕಾಫಿ ಅಲ್ವಾ ಶಾಂತನ? ಲೇಟ್ ಆಗ ಸಹಜನ ಬಿಡಿ. ಶಾಂತನು, ನೀವ್ಯಾಕೆ ಇನ್ನೊಂದು ಮದುವೆ ಆಗಬಾರ್ದು? ನನಗೆ ಗೊತ್ತು ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಯ್ತು ಅಂತ. ನಿಮಗೆ ಹಳೆಯದನ್ನೇ ಮರೆಯೋದಕ್ಕೆ ಆಗ್ತಾ ಇಲ್ಲ. ಆದರೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀರ? ಒಂದು ಗಂಡಿಗೆ ಒಂದು ಹೆಣ್ಣಿನ ಆಸರೆ ಬೇಕೇ ಬೇಕು ಶಾಂತನು. ನೆನಪುಗಳೇನು ಸಾಯೋವರೆಗೂ ಇರುತ್ತೆ. ಪೂರ್ತಿ ಬದುಕನ್ನ ಅವ್ರ ನೆನಪಲ್ಲೇ ಕಳೆಯೋದು ಅಂದರೆ ಮನಸ್ಸಲ್ಲಿರೋರಿಗೆ ಕೃತಜ್ಞರಾಗಿರೋದು ಅಂತ ಮಾತ್ರ ಆಗೋದಿಲ್ಲ. ನಮ್ಮ ಬದುಕಿಗೆ ನಾವು ಮಾಡ್ಕೊಳ್ಳೋ ಮೋಸ ಕೂಡ ಆಗಿರುತ್ತೆ ಶಾಂತನು. ತಿಂತಾಂತ